ಶರಣ ಶರಣಾರ್ಥಿಗಳು, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸಂಚಿಕೆಯಲ್ಲಿ ನಾವು ಏಳನೇ ಮುಖ್ಯ ಪ್ರಶ್ನೆಯಿಂದ ಪ್ರಾರಂಭ ಮಾಡಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಒಂದರಿಂದ ಆರರವರೆಗಿನ ಪ್ರಮುಖ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳಿಗೆ ಹೇಗೆ ಉತ್ತರ ಬರೀಬೇಕು ಎನ್ನುವುದನ್ನು ತಿಳಿಯಪಡಿಸಲಾಗಿದೆ. ಅದೇ ರೀತಿ ಈ ದಿನ ಈಗ ಏಳನೇ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ. ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಬರೆದೇ ಬಿಟ್ಟು ಬರಬಾರದು. ಕೊಟ್ಟಿರುವ ವಾಕ್ಯಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಬಹಳ ಸುಲಭವಾದ ರೀತಿಯಲ್ಲಿ ಅಲಂಕಾರವನ್ನು ಗುರುತಿಸ್ಬೋದು. ಉದಾಹರಣೆಗೆ ಹೇಳೋದಾದರೆ ಅಂತೆ, ಓಲ್, ಹಾಂಗ, ಈ ಮೂರು ಪದ ಇದ್ದರೆ ಅದು ಉಪಮಾಲಂಕಾರ ಆಗಿರುತ್ತೆ. ಹಾಗೆ ಇವಿಲ್ಲದೆ ಇದ್ರೆ ಅದು ರೂಪಕಾಲಂಕಾರ ಆಗಿರುತ್ತೆ. ಎರಡು ವಾಕ್ಯಗಳಿದ್ದು ಒಂದಕ್ಕೊಂದು ಸಹ ಸಂಬಂಧ ಇದ್ರೆ ಅದು ದೃಷ್ಟಾಂತ ಅಲಂಕಾರ. ಹಾಗೆ ಎಂಬಂತೆ ಅನ್ನೋ ಪದ ಇದ್ರೆ ಅದು ಉತ್ಪ್ರೇಕ್ಷ ಅಲಂಕಾರ ಇರುತ್ತೆ. ಒಂದು ಸಾಮಾನ್ಯ ವಾಕ್ಯ, ಇನ್ನೊಂದು ವಿಶೇಷ ವಾಕ್ಯ ಇದ್ರೆ ಅದು ಅರ್ಥಾಂತರ್ನ್ಯಾಸ ಅಲಂಕಾರ ಇರುತ್ತೆ. ಈಗ ಇದು ಹೇಗೆ ಬರುತ್ತೆ ಪರೀಕ್ಷೆಯಲ್ಲಿ, ಅದನ್ನು ಹೇಗೆ ಬರೀಬೇಕು ಅನ್ನೋದನ್ನ ಮುಂದೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಸಂಚಿಕೆಯಲ್ಲಿ ನೀವು 1 ರಿಂದ 6 ರವರೆಗಿನ ಪ್ರಮುಖ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳಿಗೆ ಉತ್ತರಿಸುವ ವಿಧಾನವನ್ನು ಪರಿಚಯ ಮಾಡಿಕೊಂಡಿದ್ದೀರಿ. ಈಗ 7ನೆಯ ಮುಖ್ಯ ಪ್ರಶ್ನೆ ಇಂದ ಪ್ರಾರಂಭಿಸಿ ನಾವು ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 7ನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನಂತೆ ಇರುತ್ತೆ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. 1 ಪ್ರಶ್ನೆ 3 ಅಂಕ. ಅಲಂಕಾರದ ಹೆಸರು ಬರೆಯುವುದಕ್ಕೆ 1 ಅಂಕ, ಅಲಂಕಾರದ ಲಕ್ಷಣ ಬರೆಯುವುದಕ್ಕೆ 1 ಅಂಕ, ಸಮನ್ವಯ ಮಾಡುವುದಕ್ಕೆ 1 ಅಂಕ. ಒಟ್ಟು ಹೀಗೆ ಈ ಭಾಗದಲ್ಲಿ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ನೀವು ಮಾಡುವಾಗ ಅಲಂಕಾರದ ಹೆಸರನ್ನು ಬರೀತೀರಿ, ಸಮನ್ವಯನೂ ಮಾಡ್ತೀರಿ, ಆದರೆ ಲಕ್ಷಣವನ್ನು ಕೆಲವು ವಿದ್ಯಾರ್ಥಿಗಳು ಬರೆಯಲ್ಲ, ಆವಾಗ ನಿಮಗೆ 1 ಅಂಕ ಕಡಿಮೆ ಆಗುತ್ತೆ. ಆದ್ದರಿಂದ ಅಲಂಕಾರದ ಹೆಸರನ್ನು ಬರೀಬೇಕು, ಅಲಂಕಾರದ ಲಕ್ಷಣ ಬರೀಬೇಕು, ಹಾಗೂ ಸಮನ್ವಯ ಮಾಡಬೇಕು. ಹೀಗೆ ನೀವು ಸಂಪೂರ್ಣವಾಗಿ ಬರೆದ್ರೆ ನಿಮಗೆ 3 ಅಂಕಗಳು ಬರುತ್ತವೆ. ಇದನ್ನು ಹೇಗೆ ಬರೆಯುವುದು ಎನ್ನುವುದನ್ನು ಮುಂದೆ ನಾವು ಒಂದು ಮಾದರಿಯ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಅಲಂಕಾರದ 31ನೆಯ ಪ್ರಶ್ನೆಯನ್ನು ಹೇಗೆ ಬರೆಯುವುದು ಎನ್ನುವ ಒಂದು ಮಾದರಿಯನ್ನು ನಿಮ್ಮ ಮುಂದೆ ನಾನು ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಪರೀಕ್ಷೆಯಲ್ಲಿ ಈಗ 31ನೇ ಪ್ರಶ್ನೆ ಹೀಗೆ ಇರುತ್ತೆ ಅಂತ ಭಾವಿಸಿಕೊಳ್ಳೋಣ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈಗ ಮೊದಲು ಅಲಂಕಾರದ ಹೆಸರನ್ನು ಬರೀಬೇಕು. ಇದು ದೃಷ್ಟಾಂತ ಅಲಂಕಾರ. ನಂತರ ಲಕ್ಷಣವನ್ನು ಬರೀಬೇಕು. 2 ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ. ಉಪಮೇಯ ಪ್ರತಿಬಿಂಬ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಉಪಮಾನ ಬಿಂಬ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದನ್ನು ಸಮನ್ವಯ ಮಾಡುವ ವಿಧಾನವನ್ನು ಗಮನಿಸಿ. ಸಮನ್ವಯ, ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ, ಎರಡೂ ಬಿಂಬ ಪ್ರತಿಬಿಂಬ ಭಾವದಂತೆ ಪ್ರತಿಪಾದಿತವಾಗಿದೆ.
ಆದ್ದರಿಂದ ಈ ವಾಕ್ಯವು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಈ ರೀತಿಯಾಗಿ ನೀವು ಸಂಪೂರ್ಣವಾಗಿ ಅಲಂಕಾರ ಲಕ್ಷಣ ಹಾಗೂ ಸಮನ್ವಯವನ್ನು ಬರೆದರೆ ನಿಮಗೆ ಮೂರು ಅಂಕಗಳು ದೊರೆಯುತ್ತವೆ ಪ್ರೀತಿಯ ವಿದ್ಯಾರ್ಥಿಗಳೇ ಪರೀಕ್ಷೆಗೆ ಅರ್ಥಾಲಂಕಾರಗಳಲ್ಲಿ ಪ್ರಮುಖವಾಗಿರುವ ಐದು ಅಲಂಕಾರಗಳನ್ನು ಕೊಡ್ತಾರೆ ಒಂದು ಉಪಮಾಲಂಕಾರ ಎರಡು ರೂಪಕ ಅಲಂಕಾರ ಮೂರು ದೃಷ್ಟಾಂತ ಅಲಂಕಾರ ನಾಲ್ಕು ಉತ್ಪ್ರೇಕ್ಷ ಅಲಂಕಾರ ಐದು ಅರ್ಥಾಂತರ ನ್ಯಾಸ ಅಲಂಕಾರ ಇವುಗಳಲ್ಲಿ ಯಾವುದಾದರೂ ಒಂದು ಪರೀಕ್ಷೆ ಖಂಡಿತ ಬರುತ್ತದೆ ಈಗ ಉದಾಹರಣೆಗೆ ಉಪಮಾಲಂಕಾರ ಅಂದ್ರೆ ಅದರ ಲಕ್ಷಣವನ್ನ ನೀವು ಹೀಗೆ ಬರೆಯಬೇಕು ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಹಾಗೆ ನೀವು ರೂಪಕ ಅಲಂಕಾರವನ್ನು ಕೊಟ್ಟರೆ ರೂಪಕ ಅಲಂಕಾರಕ್ಕೆ ಲಕ್ಷಣವನ್ನು ಹೀಗೆ ಬರೀಬೇಕು ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದು ರೂಪಕ ಅಲಂಕಾರ ಹಾಗೆ ದೃಷ್ಟಾಂತ ಅಲಂಕಾರವನ್ನು ಕೊಟ್ಟರೆ ಎರಡು ಬೇರೆ ಬೇರೆ ವಾಕ್ಯಗಳು ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ ಹಾಗೆ ಉತ್ಪ್ರೇಕ್ಷ ಅಲಂಕಾರವನ್ನು ಕೊಟ್ಟರೆ ಅದರ ಲಕ್ಷಣ ಹೀಗೆ ಬರೀಬೇಕು ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷ ಅಲಂಕಾರ ಹಾಗೆ ಅರ್ಥಾಂತರ ನ್ಯಾಸ ಅಲಂಕಾರ ಅದರ ಲಕ್ಷಣ ಹೀಗೆ ಇರುತ್ತೆ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರ ನ್ಯಾಸ ಅಲಂಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಪುಸ್ತಕದಲ್ಲಿ ಉಪಮಾಲಂಕಾರಕ್ಕೆ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅವು ಹೀಗಿವೆ ಒಂದು ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಾಂಗ ಎರಡು ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಮೂರು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ನಾಲ್ಕು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಐದು ಮರನೇರಿದ ಮರ್ಕಟನಂತೆ ಆರು ನೊಳವಿಂಗೆ ಕುಪ್ಪೆ ವರಮೆಂಬವೋಲ್ ಆಂಬರಮುಂಟೆ ನಿನ್ನ ಒಂದಳವು ಹೀಗೆ ಈ ಆರು ಉಪಮಾಲಂಕಾರಗಳ ಉದಾಹರಣೆಗಳಲ್ಲಿ ಯಾವುದಾದರೂ ಒಂದನ್ನು ಪರೀಕ್ಷೆಗೆ ಕೊಡಬಹುದು ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ರೂಪಕ ಅಲಂಕಾರದ ಉದಾಹರಣೆಗಳನ್ನು ಗಮನಿಸೋಣ ಅಳ್ಳಿರಿಯುತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನನ್ ಇರಿಯದೆ ಪೇಳು ವಿಶ್ವಾಮಿತ್ರ ಎರಡನೇದು ಸೀತೆಯ ಮುಖ ಕಮಲ ಅರಳಿತು ಮೂರನೇ ಉದಾಹರಣೆ ಬಹಳ ಪ್ರಮುಖವಾದ ಉದಾಹರಣೆ ಮಾರಿ ಗೌತಣವಾಯಿತು ನಾಳಿನ ಭಾರತವು ಹಾಗೆ ದೃಷ್ಟಾಂತ ಅಲಂಕಾರಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಉತ್ಪ್ರೇಕ್ಷಾಲಂಕಾರದ ಉದಾಹರಣೆ ಪಠ್ಯಪುಸ್ತಕದಲ್ಲಿ ಇದಿದೆ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಹಾಗೆ ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ ಒಂದು ಉದಾಹರಣೆ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಹೀಗೆ ಅರ್ಥಾಂತರ ನ್ಯಾಸದ ಅಲಂಕಾರಗಳನ್ನು ನಾವು ನಿಮ್ಮ ಮುಂದೆ ಇದುವರೆಗೆ ವಿವರಿಸಿದ್ದೇವೆ ಪರೀಕ್ಷೆಗೆ ಒಂದು ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರುತ್ತವೆ ಇದರಲ್ಲಿ ಶಬ್ದಾಲಂಕಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚು ಆದ್ದರಿಂದ ಶಬ್ದಾಲಂಕಾರಗಳನ್ನು ನಾವು ಈಗ ಪರಿಚಯ ಮಾಡಿಕೊಳ್ಳೋಣ ಕಾವ್ಯಕ್ಕೆ ಶೋಭೆ ತರುವ ಧರ್ಮವೇ ಅಲಂಕಾರ ಮಾತಿನ ಅಥವಾ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ ಬಳಸುವ ಶಬ್ದ ಹಾಗೂ
ಅರ್ಥ ಚಮತ್ಕಾರಗಳನ್ನು ಅಲಂಕಾರ ಎನ್ನುವರು. ಅಲಂಕಾರದಲ್ಲಿ ಶಬ್ದ ಅಲಂಕಾರ ಮತ್ತು ಅರ್ಥಾಲಂಕಾರಗಳೆಂದು ಎರಡು ವಿಧಗಳಿವೆ. ಮಾತಿನ ಅಥವಾ ಕಾವ್ಯದ ಸೌಂದರ್ಯವು ಶಬ್ದ ಅಥವಾ ಅಕ್ಷರಗಳ ಜೋಡಣೆಯ ಚಮತ್ಕಾರದಿಂದ ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರ ಎನ್ನುವರು. ಶಬ್ದಾಲಂಕಾರದಲ್ಲಿ ಮೂರು ವಿಧಗಳಿವೆ: ಅನುಪ್ರಾಸ ಅಲಂಕಾರ, ಯಮಕ ಅಲಂಕಾರ, ಚಿತ್ರಕವಿತ್ವ ಅಲಂಕಾರ. ಮಾತಿನ ಅಥವಾ ಕಾವ್ಯದ ಸೌಂದರ್ಯವು ಅಕ್ಷರಗಳ ಪುನರಾವರ್ತನೆಯಿಂದ ಹೆಚ್ಚಿದರೆ ಅದನ್ನು ಅನುಪ್ರಾಸ ಎನ್ನುವರು. ಅನುಪ್ರಾಸದಲ್ಲಿ ವೃತ್ಯನುಪ್ರಾಸ ಮತ್ತು ಛೇಖಾನುಪ್ರಾಸ ಎಂದು ಎರಡು ವಿಧಗಳಿವೆ. ಮಾತಿನ ಅಥವಾ ಕಾವ್ಯದ ಸೌಂದರ್ಯವು ಒಂದು ಅಥವಾ ಎರಡು ಅಕ್ಷರಗಳು ಪ್ರತಿ ಪಾದದಲ್ಲಿಯೂ ಪುನರಾವರ್ತನೆಯಾಗುತ್ತಿದ್ದರೆ ಅದನ್ನು ವೃತ್ಯನುಪ್ರಾಸ ಎನ್ನುವರು. ಮಾತಿನ ಅಥವಾ ಕಾವ್ಯದ ಸೌಂದರ್ಯವು ಎರಡು ಅಕ್ಷರಗಳಿಂದ ಕೂಡಿದ ಪದಗಳು ಪ್ರತಿ ಪಾದದಲ್ಲಿಯೂ ಪುನರಾವರ್ತನೆಯಾಗುತ್ತಿದ್ದರೆ ಅದನ್ನು ಛೇಖಾನುಪ್ರಾಸ ಎನ್ನುವರು. ಮಾತಿನ ಅಥವಾ ಕಾವ್ಯದ ಸೌಂದರ್ಯವು ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳಿಂದ ಕೂಡಿದ ಪದಗಳು ಅಥವಾ ಪದಭಾಗ ಪ್ರತಿ ಪಾದದಲ್ಲಿಯೂ ಆದಿ, ಮಧ್ಯ, ಅಂತ್ಯದಲ್ಲಿ ನಿಯತವಾಗಿ ಪುನರಾವರ್ತನೆಯಾಗುವುದರಿಂದ ಹೆಚ್ಚಿದರೆ ಅದನ್ನು ಯಮಕಾಲಂಕಾರ ಎನ್ನುವರು. ಮಾತಿನ ಅಥವಾ ಕಾವ್ಯದ ಸೌಂದರ್ಯವು ಅಕ್ಷರಗಳ ಅಥವಾ ಪದಗಳ ವಿಶಿಷ್ಟವಾದ ಬಳಕೆಯ ಮೂಲಕ ಹೆಚ್ಚಿದರೆ ಅದನ್ನು ಚಿತ್ರಕವಿತ್ವ ಎನ್ನುವರು. ಇದರಲ್ಲಿ ನಿರೋಷ್ಟ್ಯ, ತಾಲವ್ಯ, ಏಕಾಕ್ಷರ, ದ್ವಕ್ಷರ, ತ್ರಕ್ಷರ, ಹಾರಬಂಧ, ಮುರಜಬಂಧ ಇತ್ಯಾದಿ ಪ್ರಕಾರಗಳಿವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಎಂಟನೆಯ ಪ್ರಮುಖ ಪ್ರಶ್ನೆಯನ್ನ ನೋಡ್ತಾ ಇದ್ದೇವೆ. ಈಗ ಎರಡು ಒಂದೊಂದು ಗಾದೆಯನ್ನ ಬರೆಯುವ ಕ್ರಮವನ್ನ ಈಗ ಮುಂದೆ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಗಮನಿಸಿ ಮಕ್ಕಳ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಎಂಟನೆಯ ಪ್ರಮುಖ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಮೂರು ಅಂಕಗಳ ಒಂದು ಪ್ರಶ್ನೆ ಇರುತ್ತೆ ಇದು. ಆದರೆ ಒಂದು ವಿಶೇಷ ಏನು ಅಂದರೆ, ನಿಮಗೆ ಇಲ್ಲಿ ಎರಡು ಗಾದೆಗಳನ್ನು ನೀಡಲಾಗಿರುತ್ತೆ, ಒಂದು ಗಾದೆಗೆ ನೀವು ಉತ್ತರಿಸಬೇಕು. ಅಂಕ ವಿತರಣೆ ಹೇಗಿದೆ ನೋಡೋಣವಾ. ಗಾದೆಯ ಮಹತ್ವದ ವಿವರಣೆ ಒಂದು ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆಯನ್ನು ನೀಡುವುದಕ್ಕೆ ಒಂದು ಅಂಕ, ಪದಬಂಧ ಮತ್ತು ಭಾಷಾ ಶೈಲಿಗೆ ಒಂದು ಅಂಕ, ಹೀಗೆ ಒಟ್ಟು ಮೂರು ಅಂಕಗಳನ್ನು ಈ ಗಾದೆ ವಿಸ್ತರಣೆಗೆ ನಿಗದಿಗೊಳಿಸಲಾಗಿದೆ. ಈಗ ಪಠ್ಯಪುಸ್ತಕದಲ್ಲಿ ನಿಮಗೆ ನಿಗದಿಗೊಳಿಸಲಾಗಿರತಕ್ಕಂತಹ 10 ಗಾದೆಗಳ ಪಟ್ಟಿಯನ್ನು ಇವಾಗ ನಾವು ತೋರಿಸ್ತಾ ಇದ್ದೀವಿ. ಒಮ್ಮೆ ನೋಡಿ ಗಮನಿಸಿ, ಈ 10 ಗಾದೆಗಳಲ್ಲಿ ಯಾವುದಾದರೂ ಒಂದು ಬರಬಹುದು. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ವಿಷಯ ಅಂತ ಹೇಳಿದರೆ, ಪಠ್ಯದಲ್ಲಿ ಇಲ್ಲದೇ ಇರತಕ್ಕಂತಹ ಗಾದೆಯನ್ನು ಸಹ ಪ್ರಶ್ನೆಯಾಗಿ ಕೊಡಬಹುದು. ಈಗ ನಿಮಗೆ ಈಗ ನಡೆದಿರತಕ್ಕಂತಹ ಪರೀಕ್ಷೆಯಲ್ಲಿ ಎರಡೂ ಗಾದೆಗಳನ್ನು, ಪಠ್ಯದಲ್ಲಿ ಇಲ್ಲದ ಗಾದೆಗಳನ್ನು ನೀಡಲಾಗಿತ್ತು. ಹಾಗಾಗಿ ನೀವು ಇದನ್ನು ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ನೀವು ಉತ್ತರಿಸಬೇಕಾಗತ್ತೆ. ಈಗ ಈ ಪಠ್ಯನ ಗಮನಿಸಿ, 10 ಗಾದೆಗಳನ್ನು ಅಂದರೆ ಪಠ್ಯದಲ್ಲಿ ಇರುವ ಗಾದೆಗಳನ್ನು ಪಟ್ಟಿ ಮಾಡಲಾಗಿದೆ ನೋಡಿ. ತಾಳಿದವನು ಬಾಳಿಯಾನು, ಕೈ ಕೆಸರಾದರೆ ಬಾಯಿ ಮೊಸರು, ಕಟ್ಟುವುದು ಕಠಿಣ ಕೆಡಹುವುದು ಸುಲಭ, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ, ಮಾತೆ ಮುತ್ತು ಮಾತೆ ಮೃತ್ಯು, ಮನಸ್ಸಿದ್ದರೆ ಮಾರ್ಗ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು, ಆಳಾಗಬಲ್ಲವನು ಅರಸಾಗಬಲ್ಲನು. ಈಗ 32ನೇ ಪ್ರಶ್ನೆ ಗಮನಿಸಿ. ಇಲ್ಲಿ ಎರಡು ಗಾದೆಗಳನ್ನು ನೀಡಲಾಗಿದೆ. ಮೇಲ್ಭಾಗದಲ್ಲಿ ಮೊದಲು ಬಂದಿರತಕ್ಕಂಥ ಗಾದೆ, ಪಠ್ಯದಲ್ಲಿ ನಿಗದಿಪಡಿಸಲಾಗಿರತಕ್ಕಂತಹ ಗಾದೆ. ಎರಡನೆಯ ಹಸಿರು ಬಣ್ಣದಲ್ಲಿ ನೀಡಲಾಗಿರತಕ್ಕಂಥ ಗಾದೆ, ಪಠ್ಯದಲ್ಲಿ ಇಲ್ಲದೇ ಇರತಕ್ಕಂತಹ ಗಾದೆ. ಮೊದಲನೇದು,
ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಥವಾ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹೊಳೆಯುವುದೆಲ್ಲ ಚಿನ್ನವಲ್ಲ ಈಗ ಇದನ್ನು ಹೇಗೆ ವಿಸ್ತರಿಸಿ ಬರೀತಕ್ಕಂಥದ್ದನ್ನು ಈ ಉದಾಹರಣೆಯ ಮೂಲಕ ನೋಡಿ ಈಗ ಗಮನಿಸಿ ಪಠ್ಯದಲ್ಲಿ ನಿಗದಿಪಡಿಸಲಾಗಿರ್ತಕ್ಕಂತಹ ಈ ಗಾದೆಯನ್ನು ನೋಡಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ಚಿಕ್ಕವಾದರೂ ಅರ್ಥದಲ್ಲಿ ಹಿರಿದಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ ಪ್ರಸ್ತುತ ಗಾದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಎಂಬ ಗಾದೆಯು ಇದೇ ಅರ್ಥವನ್ನು ಹೊಂದಿದೆ ಒಂದು ಮನೆಯನ್ನು ಕಟ್ಟುವುದು ಎಷ್ಟು ಕಠಿಣವಾದ ಕಾರ್ಯ ಆದರೆ ಒಂದು ಮನೆಯನ್ನು ಸುಲಭವಾಗಿ ಕೆಡವಬಹುದು ಹಾಗೆಯೇ ಮನುಷ್ಯ ತನ್ನ ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಜೀವಮಾನವೆಲ್ಲ ಕಷ್ಟಪಟ್ಟರೂ ಸಾಲದು ಆದರೆ ಹಾಗೆ ರೂಪಿಸಿಕೊಂಡ ವ್ಯಕ್ತಿತ್ವವನ್ನು ಒಂದು ನಿಮಿಷದಲ್ಲಿ ಹಾಳು ಮಾಡಿಕೊಳ್ಳಬಹುದು ಆದ್ದರಿಂದ ಜೀವನದಲ್ಲಿ ಕಷ್ಟಪಟ್ಟು ರೂಪಿಸಿಕೊಂಡ ವ್ಯಕ್ತಿತ್ವವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಂಡು ನಾಶ ಮಾಡಿಕೊಳ್ಳದೆ ಉತ್ತಮ ವ್ಯಕ್ತಿಗಳಾಗಿ ಬದುಕಬೇಕು ಎಂಬುದನ್ನು ಈ ಗಾದೆಯು ತಿಳಿಸುತ್ತದೆ ಈಗ ವಿದ್ಯಾರ್ಥಿಗಳೇ ಪಠ್ಯ ಭಾಗದಲ್ಲಿ ಇಲ್ಲದೇ ಇರತಕ್ಕಂತಹ ಗಾದೆಯನ್ನು ಕೊಟ್ಟರೆ ಹೇಗೆ ಬರೀಬೇಕು ಅದಕ್ಕೆ ಮತ್ತೆ ಈ ಒಂದು ಉದಾಹರಣೆಯನ್ನು ನಿಮಗೆ ಕೊಡಲಾಗಿದೆ ಇದನ್ನು ಗಮನಿಸಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲಾರ್ಥವೂ ಅಡಗಿರುತ್ತದೆ ಅಂತಹ ಮಹತ್ವದ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಗಾದೆಯು ಸಹ ಒಂದಾಗಿದೆ ಹಾಲು ಬೆಳ್ಳಗಿರುತ್ತದೆ ಇದರಂತೆ ಸುಣ್ಣವೂ ಸಹ ಬೆಳ್ಳಗಿರುತ್ತದೆ ದೂರಕ್ಕೆ ಹಾಲು ಮತ್ತು ಸುಣ್ಣಗಳ ವ್ಯತ್ಯಾಸವು ಗೊತ್ತಾಗುವುದಿಲ್ಲ ಸುಣ್ಣದ ನೀರನ್ನು ಹಾಲೆಂದೇ ಭ್ರಮಿಸಿ ಕುಡಿದರೆ ಕುಡಿದವರ ಸ್ಥಿತಿ ಚಿಂತಾಜನಕವಾಗುತ್ತದೆ ಹಾಗೆಯೇ ಹಾಲನ್ನು ಸುಣ್ಣದ ನೀರೆಂದು ಭಾವಿಸಿ ಗೋಡೆಗೆ ಬಳಿಯಲು ಬಳಸಿದರೆ ಹಣ ವ್ಯರ್ಥವಾಗುತ್ತದೆ ವ್ಯಕ್ತಿ ಅಥವಾ ವಸ್ತುವಿನ ಹೊರ ಬಣ್ಣವನ್ನು ನೋಡಿ ಬೆಲೆ ಕೊಡುವುದು ಗೌರವಿಸುವುದು ವ್ಯವಹರಿಸುವುದು ಅಪಾಯಕಾರಿ ಹಾಗೂ ದುಃಖಕ್ಕೆ ಕಾರಣವೂ ಆಗಬಹುದು ಕೆಲವರು ಅತಿಯಾದ ವಿನಯವನ್ನು ಗಾಂಭೀರ್ಯವನ್ನು ತೋರಿಸಿ ಆಗಬೇಕಾದ ಕಾರ್ಯ ಆಗುವವರೆಗೆ ಹೊಗಳಿ ಕಾರ್ಯಸಾಧನೆಯನ್ನು ಮಾಡಿಕೊಂಡು ಆನಂತರ ಮೋಸ ಮಾಡಿ ಹೋಗುತ್ತಾರೆ ಆದ್ದರಿಂದ ಯಾರ ಜೊತೆಯೇ ಆಗಲಿ ಸ್ನೇಹವನ್ನು ವ್ಯವಹಾರ ಸಂಬಂಧವನ್ನು ಬೆಳೆಸಿಕೊಳ್ಳುವ ಮೊದಲು ವ್ಯಕ್ತಿಯ ಯೋಗ್ಯತೆಯನ್ನು ಅರಿಯಬೇಕು ಎನ್ನುವುದನ್ನು ಪ್ರಸ್ತುತ ಗಾದೆಯು ತಿಳಿ ಹೇಳುತ್ತದೆ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ನಾವು ನಿಮಗೆ 9ನೆಯ ಪ್ರಮುಖ ಪ್ರಶ್ನೆಯಾದ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯುವ ವಿಧಾನವನ್ನು ತಿಳಿಸ್ತಾ ಇದ್ದೇವೆ ಈ ಬಾರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ವಿಶೇಷವಾಗಿ ಬದಲಾವಣೆ ಆಗಿರೋದು ಈ ಭಾಗದಲ್ಲಿ ಮಾತ್ರ ಇಲ್ಲಿ ಈಗ ಗದ್ಯವಾದದಿಂದ 3 ಸಂದರ್ಭ ವಾಕ್ಯಗಳು ಹಾಗೆ ಪದ್ಯವಾದದಿಂದ 3 ಸಂದರ್ಭ ವಾಕ್ಯಗಳು ಬರುವ ಸಾಧ್ಯತೆಗಳು ಹೆಚ್ಚು ಹಾಗೆ ಪಾಠದ ಮಧ್ಯಭಾಗದಿಂದ ಸಂದರ್ಭ ವಾಕ್ಯಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ ಆದ್ದರಿಂದ ನೀವು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪಾಠಗಳನ್ನು ಓದುವಾಗ ಪ್ರಮುಖವಾದ ಹೇಳಿಕೆಗಳನ್ನು ಅಂಡರ್ಲೈನ್ ಮಾಡಿ ಅದನ್ನು ಪ್ರತಿನಿತ್ಯ ನೋಡ್ತಾ ಇದ್ರೆ ಖಂಡಿತ ನೀವು ಈ ಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬಹುದು ಜೊತೆಗೆ ಈ ಭಾಗದಲ್ಲಿ 18 ಅಂಕಗಳಿರೋದ್ರಿಂದ ಈ ಬಹಳ ಮುಖ್ಯವಾದ ಭಾಗ ಇದಾಗಿರುತ್ತೆ ಈಗ ಮುಂದೆ ಸಂದರ್ಭದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅನ್ನೋದನ್ನ ನಿಮ್ಮ ಮುಂದೆ ನಾವೀಗ ಹೇಳ್ತಾ ಇದ್ದೀವಿ ಗಮನಿಸಿ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ನಾವು 9ನೆಯ ಮುಖ್ಯ ಪ್ರಶ್ನೆಯ ಕಡೆಗೆ ಹೋಗೋಣ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ
ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಇಲ್ಲಿ ಆರು ಪ್ರಶ್ನೆಗಳಿರ್ತವೆ, ತಲಾ ಮೂರು ಅಂಕಗಳು, ಒಟ್ಟು 18 ಅಂಕಗಳು ಈ ಭಾಗದಲ್ಲಿ ಬರ್ತವೆ. ಅದರಿಂದ ಬಹಳ ಮುಖ್ಯ ಇದು. ಇಲ್ಲಿ ಗದ್ಯ ಭಾಗದಿಂದ ಮೂರು ಸಂದರ್ಭ ವಾಕ್ಯಗಳನ್ನು ಕೊಡ್ತಾರೆ, ಹಾಗೆ ಪದ್ಯ ಭಾಗದಿಂದಲೂ ಸಹ ಮೂರು ಸಂದರ್ಭ ವಾಕ್ಯಗಳನ್ನು ಕೊಡ್ತಾರೆ. ಒಟ್ಟು ಆರು ಸಂದರ್ಭ ವಾಕ್ಯಗಳು ಬರ್ತವೆ. ಈ ಆರು ಸಂದರ್ಭ ವಾಕ್ಯಗಳಲ್ಲಿ ಕನಿಷ್ಠ ಮೂರು ಸಂದರ್ಭ ವಾಕ್ಯಗಳು ಪಠ್ಯಪುಸ್ತಕದ ಅಭ್ಯಾಸದಲ್ಲಿರೋದು ಬಂದರೆ, ಇನ್ನು ಮೂರು ಸಂದರ್ಭ ವಾಕ್ಯಗಳು ಪಾಠದ ಮಧ್ಯಭಾಗದಲ್ಲಿರ್ತಕ್ಕಂಥ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಪಾಠಗಳನ್ನು ಪ್ರತಿನಿತ್ಯ ಕಡ್ಡಾಯವಾಗಿ ಅಧ್ಯಯನ ಮಾಡಲೇಬೇಕು. ಆವಾಗ ಮಾತ್ರ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯ ಆಗುತ್ತದೆ. ಪಠ್ಯಪೂರಕ ಅಧ್ಯಯನದಿಂದ ಸಂದರ್ಭದ ಪ್ರಶ್ನೆ ಬರುವುದಿಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಮೂರು ಅಂಕಗಳನ್ನು ಹೇಗೆ ಮೌಲ್ಯಮಾಪಕರು ನೀಡ್ತಾರೆ ಅಂದರೆ, ಕವಿಯ ಹೆಸರು, ಆಕರ ಕೃತಿ ಮತ್ತು ಪಾಠದ ಹೆಸರನ್ನು ಬರೆಯೋದಕ್ಕೆ ಒಂದು ಅಂಕ ಕೊಡ್ತಾರೆ. ಇದನ್ನು ಆಯ್ಕೆ ಅಂತ ಕರೀತಾರೆ. ಹಾಗೆ ಎರಡನೇದು ಸಂದರ್ಭದ ವಿವರಣೆ, ಇದಕ್ಕೆ ಒಂದು ಅಂಕ ಇರುತ್ತೆ. ಯಾರು ಹೇಳಿದ್ರು, ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು ಅನ್ನೋದನ್ನು ಬರೀಬೇಕಿಲ್ಲಿ. ಇನ್ನು ಮೂರನೇ ಅಂಕ ಸ್ವಾರಸ್ಯ ಮತ್ತು ಶೈಲಿ, ಅಂದರೆ ಆ ವಾಕ್ಯದ ವಿಶೇಷತೆ ಏನು, ಆ ವಾಕ್ಯವನ್ನು ಏಕೆ ಹೇಳಿದ್ದಾರೆ ಎನ್ನುವುದನ್ನು ನೀವು ಬರೆದ್ರೆ, ಮತ್ತು ನಿಮ್ಮ ಬರವಣಿಗೆಯಲ್ಲಿ ಅಕ್ಷರ ದೋಷ, ಪದ ದೋಷ ಇಲ್ಲದೇ ಇದ್ದರೆ ಇನ್ನೂ ಒಂದು ಅಂಕವನ್ನು ಕೊಡ್ತಾರೆ. ಒಟ್ಟು ಈ ಭಾಗಕ್ಕೆ ಮೂರು ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಒಂದೆರಡು ಉದಾಹರಣೆಗಳನ್ನು ಗಮನಿಸೋಣ. 33ನೇ ಪ್ರಶ್ನೆ, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ? ಆಯ್ಕೆ, ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಪೂ ಟಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆರಿಸಲಾಗಿದೆ. ಇದನ್ನು ನೀವು ಸರಿಯಾಗಿ ಬರೆದ್ರೆ ಒಂದು ಅಂಕ ಸಿಗುತ್ತೆ. ಸಂದರ್ಭದ ವಿವರಣೆ, ಈಗ ಮತಂಗಾಶ್ರಮವನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ಎಂದು ಕಾಣುವೆನು ಶ್ರೀರಾಮನನ್ನು ಸನ್ಮಂಗಳ ಮೂರ್ತಿಯನ್ನು ಎಂದು ಹಾಡುತ್ತಾ ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ರಾಮನು ಈ ಮಾತನ್ನು ಹೇಳುತ್ತಾನೆ. ಇದನ್ನು ನೀವು ಸರಿಯಾಗಿ ಬರೆದ್ರೆ ಇಲ್ಲಿ ಒಂದು ಅಂಕ ಬರುತ್ತೆ. ಇನ್ನು ಸ್ವಾರಸ್ಯ, ತನಗಾಗಿ ಹಂಬಲಿಸುತ್ತಿರುವ ಶಬರಿಯನ್ನು ಕುರಿತು ರಾಮನು ಏನೂ ಅರಿಯದವನಂತೆ ದಾರಿಗರಾದ ನಮಗೆ ಇಲ್ಲಿ ಉಳಿದುಕೊಳ್ಳಲು ಸ್ಥಳಾವಕಾಶ ದೊರೆಯುವುದೇ ಎಂದು ಕೇಳುವುದು ಸ್ವಾರಸ್ಯಪೂರ್ಣವಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಪಠ್ಯಪುಸ್ತಕದ ಅಭ್ಯಾಸದ ಭಾಗದಲ್ಲಿರದ ಪಾಠದ ಮಧ್ಯಭಾಗದಿಂದ ಆರಿಸಲ್ಪಟ್ಟಿರುವ ಒಂದು ಉದಾಹರಣೆಯನ್ನು ಗಮನಿಸೋಣ. 34ನೇ ಪ್ರಶ್ನೆ ಅಂತ ತಿಳ್ಕೊಳ್ಳಿ, ಮೋಸ ಮಾಡಿ ನಮ್ಮ ದೇಶ ಗೆದ್ದಿತಾರೋ? ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿ ಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ. ಹೀಗೆ ಆಯ್ಕೆಯನ್ನು ಬರೆದ್ರೆ ಒಂದು ಅಂಕ ನಿಮಗೆ ಬರುತ್ತದೆ. ಸಂದರ್ಭ, ಬ್ರಿಟಿಷ್ ಸರ್ಕಾರದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಅಲಗಲಿಯ ಬೇಡರು ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದಾಗ ಹೆನ್ರಿ ಹ್ಯಾವ್ಲಕ್ ಎಂಬ ಬ್ರಿಟಿಷ್ ಅಧಿಕಾರಿಯು ನಮ್ಮ ಮಾತು ಕೇಳಿ ನಿಮ್ಮ ಶಸ್ತ್ರಾಸ್ತ್ರಗಳನ್ನು ನಮಗೆ ಒಪ್ಪಿಸಿ ನಿಮಗೆ ನಾವು ಸಹಾಯವನ್ನು ಮಾಡುತ್ತೇವೆ ಎಂದು
ಹೇಳಿದ ಸಂದರ್ಭದಲ್ಲಿ ಜಡಗನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ, ಜಡಗನು ಬ್ರಿಟಿಷ್ ಅಧಿಕಾರಿಗಳು ಕೊಟ್ಟ ಮಾತಿನಂತೆ ಎಂದೂ ನಡೆದುಕೊಂಡಿಲ್ಲ. ನಂಬಿಸಿ ಮೋಸ ಮಾಡಿ ನಮ್ಮ ದೇಶವನ್ನು ಗೆಲ್ಲುವ ಹುನ್ನಾರ ಮಾಡುತ್ತಾರೆ ಎಂದು ಹೇಳುತ್ತಾನೆ. ಬ್ರಿಟಿಷರು ನಂಬಿಕೆಗೆ ಅರ್ಹರಲ್ಲ ಎನ್ನುವುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನು ಒಂದು ನಾಲ್ಕು ಉದಾಹರಣೆಗಳನ್ನು ನಾವು ಗಮನಿಸೋಣ. 35ನೆಯ ಪ್ರಶ್ನೆ, ಹುಲಿ ಈಗ ಎಷ್ಟು ಹಸಿದಿರಬೇಕು? ಈ ವಾಕ್ಯವನ್ನು ಶ್ರೀ ಎಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈಗ 36ನೆಯ ಪ್ರಶ್ನೆ, ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ, ಈ ವಾಕ್ಯವನ್ನು ಶ್ರೀ ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಹಾಗೆ 37ನೆಯ ಪ್ರಶ್ನೆ, ಮಂಗಳ ಲೋಕದ ಅಂಗಳಕ್ಕೇರಿ, ಈ ವಾಕ್ಯವನ್ನು ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದಾ ರಾ ಬೇಂದ್ರೆ ಅವರು ರಚಿಸಿರುವ ಕರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಇನ್ನು 38ನೆಯ ಪ್ರಶ್ನೆ, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್, ಈ ವಾಕ್ಯವನ್ನು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ರಚಿಸಿರುವ ಪಕ್ಷಿಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಕವನದಿಂದ ಆರಿಸಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ 10ನೆಯ ಮುಖ್ಯ ಪ್ರಶ್ನೆ, ಪದ್ಯ ಭಾಗವನ್ನು ಪೂರ್ಣಗೊಳಿಸುವುದು. ಇದು ಸಹ ಬಹಳ ಅತ್ಯಂತ ಸರಳವಾದ ಭಾಗ. ಇಲ್ಲಿ 4 ಅಂಕಗಳನ್ನ ಎಲ್ಲಾ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪಡ್ಕೊಳ್ಳೇಬೇಕಾದಂತ ಸ್ಥಳ ಇದು. ದಯವಿಟ್ಟು ಈ ಭಾಗವನ್ನ ಯಾರು ಬಿಟ್ಟು ಬರಬಾರ್ದು. ನೋಡಿ, ಇದು ಬಹಳ ಸುಲಭ. ನಿಮಗೆ 1-8 ಪದ್ಯಗಳಿದೆಯಲ್ಲ, ಆ ಪದ್ಯ ಭಾಗದ ಅಭ್ಯಾಸ ಭಾಗದಲ್ಲಿ ಭಾಷಾ ಚಟುವಟಿಕೆ ಅಂತ ಇದೆ. ಅಲ್ಲಿ ಪ್ರತಿ ಪದ್ಯದ 2 ಚರಣಗಳನ್ನ ಕಂಠಪಾಠಕ್ಕೆ ನಿಗದಿಪಡಿಸಲಾಗಿದೆ. ನೀವು ಅದನ್ನು ಗಮನಿಸಿದ್ರೆ ಈ ಭಾಗಕ್ಕೆ ಉತ್ತರ ಬರೀಬಹುದು. ಅದನ್ನ ಹೇಗ್ ಬರೀಬೇಕು ಅನ್ನೋದನ್ನ ನಾನು ಈಗ ತಿಳಿಸ್ತಾ ಇದ್ದೇನೆ, ಗಮನಿಸಿ ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ 10ನೆಯ ಪ್ರಶ್ನೆ ಬಗ್ಗೆ ನೋಡೋಣ. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ. 1 ಪ್ರಶ್ನೆ, 4 ಅಂಕಗಳು. ಪದ್ಯ ಭಾಗದಲ್ಲಿರ್ತಕ್ಕಂಥ 8 ಪದ್ಯಗಳಲ್ಲಿ ಅಭ್ಯಾಸ ಭಾಗದಲ್ಲಿ ಭಾಷಾ ಚಟುವಟಿಕೆ ಎನ್ನುವ ವಿಭಾಗದಲ್ಲಿ ಕಂಠಪಾಠಕ್ಕೆ ಪ್ರತಿ ಪದ್ಯದಲ್ಲಿಯೂ 2 ಪದ್ಯಗಳನ್ನು ನಿಗದಿಪಡಿಸಲಾಗಿದೆ. ಆ 2 ಪದ್ಯಗಳನ್ನು ಕೊಡ್ತಾರೆ, ಅವುಗಳಲ್ಲಿ ನೀವು ಯಾವುದಾದ್ರೂ ಒಂದು ಭಾಗವನ್ನು ಬರೀಬೇಕಾಗತ್ತೆ. ಇಲ್ಲಿ ತಪ್ಪಿಲ್ಲದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕವನ್ನು ನೀಡ್ತಾರೆ. ನೀವು ಬರೆಯುವಾಗ ಪ್ರತಿ ಸಾಲನ್ನು ಪಠ್ಯಪುಸ್ತಕದಲ್ಲಿ ಹೇಗೆ ಮುದ್ರಣಗೊಂಡಿದೆಯೋ ಅದೇ ಮಾದರಿಯಲ್ಲಿ ಬರೆಯಬೇಕು. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಮೊದಲನೇ ಸಾಲಿನ 1 ಪದವನ್ನು 2ನೇ ಸಾಲಿಗೆ ಸೇರಿಸೋದು, 2ನೇ ಸಾಲಿನ 1 ಪದವನ್ನು 3ನೇ ಸಾಲಿಗೆ ಸೇರಿಸೋದು, ಅಥವಾ ಸಂಪೂರ್ಣವಾಗಿ ವಾಕ್ಯ ರೂಪದಲ್ಲಿ ಬರೆದುಕೊಂಡೋಗೋದು, ಹೀಗೆ ತಪ್ಪುಗಳನ್ನು ಮಾಡ್ತಾರೆ. ಈ ಥರ ತಪ್ಪುಗಳನ್ನು ಮಾಡಿದಾಗ ನಿಮಗೆ ಪೂರ್ಣವಾದ ಅಂಕಗಳು ದೊರೆಯುವುದಿಲ್ಲ. ಆದ್ದರಿಂದ ನೀವು ಬರೆಯುವಾಗ ಪಠ್ಯಪುಸ್ತಕದಲ್ಲಿ ಹೇಗೆ ಮುದ್ರಣಗೊಂಡಿದೆ ಎಂಬುದನ್ನು ಗಮನಿಸಿ ಬರೆಯಬೇಕಾಗುತ್ತದೆ. ಒಂದು ಉದಾಹರಣೆಯನ್ನು ನಾನು ತಮ್ಮ ಮುಂದೆ ಈಗ ಇಡ್ತಾ ಇದ್ದೇನೆ. ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ,
ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹೀಗೆ ಒಂದು ಭಾಗವನ್ನು ಕೊಟ್ಟಿರ್ತಾರೆ ಹಾಗೆ ಇನ್ನೊಂದು ಭಾಗ ಯುಗ ಯುಗಗಳ ಅಣೆಬರಹವ ಹೊರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಇವೆರಡು ಪದ್ಯಗಳಲ್ಲಿ ಯಾವುದಾದರೂ ಒಂದು ಪದ್ಯವನ್ನು ಬರೆದರೆ ಸಾಕು ಹಾಗೆ ಷಟ್ಪದಿಯನ್ನು ಕೊಡುವಾಗ ಅಲ್ಲಿ ಆರು ಆರು ಪಾದಗಳಿರ್ತವೆ ಆ ಆರು ಪಾದಗಳಲ್ಲಿ ಮೊದಲನೇ ಸಾಲು ಕೊನೆಯ ಸಾಲನ್ನು ಅವರೇ ಕೊಟ್ಟಿರ್ತಾರೆ ಮಧ್ಯದ ನಾಲ್ಕು ಸಾಲುಗಳನ್ನು ನೀವು ಬರೀಬೇಕಾಗುತ್ತೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಮೂವತ್ತೊಂಬತ್ತನೆಯ ಪ್ರಶ್ನೆ ಪದ್ಯ ಭಾಗವನ್ನು ಪೂರ್ಣಗೊಳಿಸುವ ಪ್ರಶ್ನೆಯಾಗಿರುತ್ತೆ ಇಲ್ಲಿ ಕೇವಲ ಹೊಸಗನ್ನಡದ ಪದ್ಯಗಳನ್ನೇ ಕೊಡ್ತಾರೆ ಎನ್ನುವ ಭಾವನೆಯನ್ನು ಇಟ್ಕೋಬೇಡಿ ಹಳಗನ್ನಡದ ಪದ್ಯಗಳನ್ನು ಕೊಡುವ ಸಾಧ್ಯತೆಗಳು ಇರ್ತವೆ ಆದ್ದರಿಂದ ಒಂದು ಹಳಗನ್ನಡದ ಪದ್ಯದ ಉದಾಹರಣೆಯನ್ನು ನಿಮ್ಮ ಮುಂದೆ ನಾನೀಗ ನೀಡ್ತಾ ಇದ್ದೇನೆ ನೆಲಕ್ಕಿರಿವೆನೆಂದು ಬಗೆದಿರ ಚಲಕ್ಕಿರಿವೆನ್ ಪಾಂಡು ಸುತರೊಳ್ ಈ ನೆಲನಿದು ಪಾಳ್ ನೆಲ ನೆನಗೆ ದಿನಪಸುತನಂ ಕೊಲಿಸಿದ ನೆಲ ನೋಡನೆ ಮತ್ತೆ ಪುದುವಾಳ್ದೆಪೆನೆ ಅಥವಾ ಪುಟ್ಟಿದ ನೂರ್ವರು ಎನ್ನೊಡ ಹುಟ್ಟಿದ ನೂರ್ವರು ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪದಳ್ದುದು ಸತ್ತರ್ ಪುಟ್ಟರೆ ಪಾಂಡವರಳ್ ಇರಿದು ಛಲಮನೆ ಮೆರೆವೆಂ ಹೀಗೆ ಎರಡು ಭಾಗಗಳನ್ನು ಕೊಟ್ಟಿರ್ತಾರೆ ನೀವಿಲ್ಲಿ ಬರೆಯುವಾಗ ಆಯಾ ಸಾಲುಗಳು ಹಾಗಾಗೆ ಬರಬೇಕು ಮತ್ತು ಲೇಖನ ಚಿಹ್ನೆಗಳು ಇವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಹಾಕಬೇಕು ಇವೆರಡರಲ್ಲಿ ಯಾವುದಾದ್ರು ನಾಲ್ಕು ಸಾಲು ಬರೆದ್ರೆ ಸಾಕು ಎರಡನ್ನೂ ಬರೀಬೇಕಾದ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಪಠ್ಯಪುಸ್ತಕದಲ್ಲಿ ಮುದ್ರಣಗೊಂಡಿರುವಂತೆ ಬರೆದ್ರೆ ನಿಮಗೆ ಸಂಪೂರ್ಣವಾದ ನಾಲ್ಕು ಅಂಕಗಳು ಈ ಭಾಗಕ್ಕೆ ಬರುತ್ತವೆ ಪ್ರೀತಿಯ ವಿದ್ಯಾರ್ಥಿಗಳೇ ಎರಡನೇ ಸಂಚಿಕೆಯಲ್ಲಿ ನಾವು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಆಧರಿಸಿ ವಿಶ್ಲೇಷಣಾತ್ಮಕವಾಗಿ ಹೇಗೆ ಉತ್ತರ ಬರೀಬೇಕು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅದೇ ರೀತಿ ಮುಂದಿನ ಮೂರನೇ ಸಂಚಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಗಳನ್ನು ತಮಗೆ ತಿಳಿಸ್ತಾ ಇದ್ದೇವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು